ವಿಲ್ಸನ್ ಗಾರ್ಡನ್ನ ನಾಗ ಯಾವ ರೌಡಿಸಮ್ನ ಎಂಥ ಕೃತ್ಯಗಳನ್ನು ಮಾಡಿದಾಗಲೂ ಈ ಸು ಇಷ್ಟು ಸುದ್ದಿ ಆಗಲಿಲ್ಲ ಈ ಪುಣ್ಯಾತ್ಮ ಸುದ್ದಿ ಆಗಿದ್ದ ಯಾಕೆ ಅಂದರೆ ಮೊನ್ನೆ ವಿ ಸೋಮಣ್ಣನ ಮನೆಗೆ ಹೋಗಿದ್ದಕ್ಕೆ ಇವತ್ತು ಇವನ ರೌಡಿ ಶೀಟ್ ಹೊರಗೆ ಬಂದಿದ್ದಕ್ಕೆ ವಿಲ್ಸನ್ ಗಾರ್ಡನ್ ನಾಗ ಅನ್ನುವಂಥ ಒಬ್ಬ ರೌಡಿ ನಲವತ್ತೈವತ್ತು ಜನ ಬೆಂಬಲಿಗರ ದಂಡು ಕಟ್ಕೊಂಡು ನಮ್ಮ ವಸತಿ ಸಚಿವ ವಿ ಸೋಮಣ್ಣನವರ ಗೃಹ ಕಚೇರಿಗೆ ಬಂದಿದ್ದ ಅಂತ ಒಂದು ಸುದ್ದಿ ಬಂತು ಸುದ್ದಿಯ ಬೆನ್ನಿಗೆ ಈ ವಿಡಿಯೋ ಬಂತು ಇಂಥ ಸುದ್ದಿ ಸಿಕ್ಕರೆ ಮೀಡಿಯಾದವ್ರು ಬಿಡ್ತಾರ ಹಾಕ್ಕೊಂಡು ಜಡದು ವಿ ಸೋಮಣ್ಣ ಬಂದು ಸ್ಪಷ್ಟೀಕರಣ ಕೊಟ್ಟರು ಆ ನಾಗ ಯಾರು ಅಂತ ನಾಗ ತಿಮ್ಮ ಸೀನಾ ಇಂಥವ್ರು ಯಾರೂ ನನಗೆ ಗೊತ್ತಿಲ್ಲ ಈಗ ಅವನು ಎದುರ್ಗ ಬಂದರೂ ನನಗೆ ಏನೋ ಗುರುತು ಹಿಡಿಯೋದಕ್ಕಾಗೋದಿಲ್ಲ ಇತ್ಯಾದಿ ಇತ್ಯಾದಿ ಸ್ಪಷ್ಟೀಕರಣಗಳನ್ನು ಕೊಟ್ಟರು ವಸತಿ ಸಚಿವ ಸೋಮಣ್ಣನವರು ಈ ವಿಡಿಯೋ ಕಾಂಗ್ರೆಸ್ನವರ ಕೈಗೆ ಅಸ್ತ್ರ ಸಿಕ್ಕಂಗಾಗಿತ್ತು ರೌಡಿಗಳಿಗೂ ಬಿ ಜೆ ಪಿಗೂ ಎಂಥ ಕನೆಕ್ಷನ್ ಇದೆ ನೋಡಿ ಮತ್ತೊಂದು ಕನೆಕ್ಷನ್ ಹೊರಗೆ ಬಂದಿದೆ ವಿ ಸೋಮಣ್ಣ ರೌಡಿ ಶೀಟ್ರ್ ವಿಲ್ಸನ್ ನಾಗನ ಜೊತೆಗೆ ಇಟ್ಕೊಂಡಿರುವಂತಹ ಸಂಪರ್ಕ ಮನೆ ತನಕ ಬಂದು ಮಾತಾಡ್ಸ್ಕೊಂಡು ಹೋಗ್ತಾನವನು ಅಂತ ಕಾಂಗ್ರೆಸ್ನವರು ಮಜಾ ಅಂದರೆ ಇವತ್ತು ಇದೇ ವಿಲ್ಸನ್ ಗಾರ್ಡನ್ ನಾಗನ ರೌಡಿ ಶೀಟ್ ಕಾಪಿ ಸಿಕ್ತು ಕಾಪಿ ಹೊರಗೆ ಬಂತು ನಾನು ಅವಾಗ ಹೇಳ್ತಿದ್ದೆ ರೌಡಿ ಶೀಟ್ ಅಂದ್ರೇನು ಅನ್ನೋದು ಹೇಳ್ತೀನಿ ಇದು ಒಬ್ಬ ರೌಡಿಯ ಬಗ್ಗೆ ಪೊಲೀಸರು ತಮಗಾಗಿ ಕ್ರಿಯೇಟ್ ಮಾಡ್ಕೊಂಡಂಥ ಡಾಕ್ಯುಮೆಂಟ್ ಅದು ಆ ಡಾಕ್ಯುಮೆಂಟ್ನಲ್ಲಿ ನೀವು ಕಂಡು ಕೇಳರಿಯದಂಥ ವಿವರಗಳಿರ್ತವೆ ಅವನ ಹೆಸರೇನು ಅಲಿಯಾಸ್ ಏನು ಯಾವ್ಯಾವ ಕ್ರೈಮ್ಗಳಲ್ಲಿದ್ದಾನೆ ಹೈಟ್ ಎಷ್ಟು ವೇಟ್ ಎಷ್ಟು ಮುಖದ ಮೇಲೆ ದೇಹದ ಯಾವುದಾದ್ರೂ ಭಾಗದಲ್ಲಿ ಏನಾದರೂ ಗಾಯದ ಗುರುತಿದಾವ ಹಚ್ಚೆ ಹಾಕಿಸ್ಕಂಡಿದ್ದಾನ ಗದ್ದಾಡಿ ಬಿಡ್ತಾನ ಕ್ಲೀನ್ ಶೇವ್ ಇರ್ತಾನೆ ಪ್ಯಾಂಟ್ ಹಾಕತಾನ ಜುಬ್ಬ ಹಾಕತಾನ ಸಿಗರೆಟ್ ಸೇತ್ತಾನ ಹೌದು ಅನ್ನೋದಾದ್ರೆ ಯಾವ ಬ್ರ್ಯಾಂಡ್ ಸೇಕ್ತಾನೆ ಕುಡಿತಾನ ಹೌದು ಅನ್ನೋದಾದ್ರೆ ಯಾವ ಬ್ರ್ಯಾಂಡ್ ಕುಡಿತಾನೆ ಏನು ಕುಡಿತಾನೆ ರೆಗ್ಯುಲರ್ ಆಗಿ ಯಾವುದಾದ್ರೂ ಬಾರ್ಗೋ ಎಲ್ಲಿಗೋ ಕುಡಿಯೋದಕ್ಕೆ ಹೋಗ್ತಾನೆ ಅಂದರೆ ಯಾವ ಬಾರು ಎಲ್ಲಿದೆ ರೆಗ್ಯುಲರಾಗಿ ಕಟಿಂಗ್ ಮಾಡಿಸ್ಕೊಳಕ್ಕೆ ಹೋಗ್ತಾನೆ ಅಂದರೆ ಕಟಿಂಗ್ ಮಾಡಿಸ್ಕೊಳಕ್ಕೆ ಹೋಗೋ ಸಲೂನ್ ಯಾವುದು ಇವನ ಅಪ್ಪ ಯಾರು ಅಮ್ಮ ಯಾರು ರಿಲೇಟಿವ್ಸ್ ಯಾರ್ಯಾರಿದ್ದಾರೆ ಮನೇಲಿ ಯಾರ್ಯಾರಿದ್ದಾರೆ ಇವನ ಮೊಬೈಲ್ ನಂಬರ್ ಯಾವುದು ಈ ಮೊಬೈಲ್ ನಂಬರನ್ನು ತನ್ನದೇ ಹೆಸರಲ್ಲಿ ತಗೊಂಡಿದ್ದಾನ ಇನ್ನೊಬ್ಬರ ಹೆಸರಲ್ಲಿ ತಗೊಂಡಿದ್ದಾನ ತನ್ನ ಹೆಸರಲ್ಲಿ ತಗೊಂಡಿದ್ರೆ ಅದಕ್ಕೇನು ಆಧಾರ್ ಕಾರ್ಡ್ ಕೊಟ್ಟಿದ್ದಾನ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದಾನ ಪಾಸ್ಪೋರ್ಟ್ ಕೊಟ್ಟಿದ್ದಾನೆ ಏನು ಕೇಳ್ತೀರಿ ಆ ಅದರಲ್ಲಿ ಮಾತಾಡೋವಾಗ ಸರಿಯಾಗಿ ಮಾತಾಡ್ತಾನ ಉಗ್ತಾನ ಸ್ಪಷ್ಟ ಕನ್ನಡದಲ್ಲಿ ಮಾತಾಡ್ತಾನೆ ತಮಿಳು ತೆಲುಗು ಮಿಕ್ಸ್ ಇರುತ್ತಾ ಇನ್ಯಾವ್ಯಾವ ಲ್ಯಾಂಗ್ವೇಜ್ ಮಾತಾಡ್ತಾನೆ ನಡ್ಕಂಡು ಹೋಗುವಾಗ ಎಲ ಎಡಗಾಳಿ ಎಳದಾಗ್ತಾನ ಬಲಗಾಳಿ ಎಳೋದಾಗ್ತಾನ ಚಿತ್ರ ವಿಚಿತ್ರ ಮ್ಯಾನರಿಸಮ್ ಏನಾದರೂ ಇದೆಯಾ ಇಂಥ ಎಲ್ಲ ವಿವರಗಳು ಹೆಚ್ಚಾಗಿ ಓಡಾಡೋ ಏರಿಯಾ ಯಾವುದು ಫ್ರೆಂಡ್ಸ್ ಯಾರಿದ್ದಾರೆ ಅಂದರೆ ಒಂದು ರೌಡಿ ಶೀಟ್ ಈಗ ನಿಮಗೆ ಗೊತ್ತು ಒಂದು ಪೊಲೀಸ್ ಸ್ಟೇಷನ್ನಿಗೆ ಬಂದರೆ ಇನ್ಸ್ಪೆಕ್ಟರ್ ಒಂದು ವರ್ಷ ಇರ್ತಾರೆ ನೆಕ್ಸ್ಟ್ ಇನ್ಸ್ಪೆಕ್ಟರ್ ಬಂದಾಗ ತನ್ನ ಲಿಮಿಟ್ಸ್ನಲ್ಲಿರುವ ರೌಡಿ ಶೀಟರ್ಗಳು ಯಾರ್ಯಾರು ಅಂತ ನೋಡೋ ಗೊತ್ತಾಗಬೇಕಾ ತನಗೆ ಫೈಲ್ ಏ ಆ ವಿಲ್ಸನ್ ಗಾರ್ಡನ್ದಾಗ ಫೈಲ್ ತಗೊಂಬಾರ ಅಂದರೆ ಒಬ್ಬ ಕಾನ್ಸ್ಟೇಬಲ್ ತಂದು ಕೊಡ್ತಾರೆ ನೋಡಿದ್ರೆ ಜಾತ್ಕೇ ಬಂದ್ಬಿಡ್ಬೇಕು ಅದರಲ್ಲಿ ಜಾತ್ಕ ಸಿಕ್ಕಿಬಿಡುತ್ತೆ ತಲೆ ತಪ್ಪಿಸ್ಕೊಂಡ್ರೆ ಹುಡ್ಕೋಕೆ ಈಸಿ ಆಗಲಿ ಈವನ್ ಕನೆಕ್ಷನ್ನು ಕಾಂಟ್ಯಾಕ್ಟ್ಸ್ ಎಲ್ಲ ಇದ್ದು ಬಿಡಲಿ ಅಂತ ರೌಡಿ ಶೀಟು ಆ ರೌಡಿ ಶೀಟ್ನ ಒಂದು ಸಲ ನೋಡ್ಕೊಂಡು ಒಂದು ಸಲ ಕರೆಸ್ರಿ ಅಂತ ಹೇಳ್ತಾರೆ ಯಾರ ಕಾನ್ಸ್ಟೇಬಲ್ ಫೋನ್ ಮಾಡಿನೂ ಫೋನಿಗೆ ಸಿಗಲಿಲ್ಲ ಅಂದ್ರೆ ಮನೆ ಹತ್ರ ಹೋಗಿನೂ ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಕರೀತಿದ್ದಾರೆ ಬರಬೇಕಂತೆ ಅಂತ ಬಂದ ಮೇಲೆ ಇನ್ಸ್ಪೆಕ್ಟರ್ ಒಂದು ಸಲ ಒಂದು ಎಚ್ಚರಿಕೆ ಕೊಡ್ತಾರೆ ಹಿಂದೆ ಏನು ಮಾಡಿದೆಯೋ ಗೊತ್ತಿಲ್ಲ ನಾನು ಬಂದಿದ್ದೀನಿ ನಾನು ಉಳಿದವ್ರಂಗೆಲ್ಲ ನನ್ನ ಮುಂದೆ ಬಾಲ ಬಿಚ್ಚಿದ್ರೆ ಗುಂಡಾಕ್ಬಿಡ್ತೀನಿ ಅಂತೆಲ್ಲ ಹೆದರಿಸ್ತಾರೆ ಆಮೇಲೆ ಅಡ್ಜಸ್ಟ್ಮೆಂಟ್ ಹಾಕ್ಕೊಂಡು ಹೋಗ್ತವೆ ಆ ಮಾತು ಬೇರೆ ಇಂಥವು ಭಾಳ ನೋಡಿದ್ದೀವಿ ನಾವು ಹೆದರ್ಸೋದು ಅದು ಇದು ಆಮೇಲೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅಂಥದ್ದೊಂದು ರೌಡಿ ಶೀಟ್ ರೌಡಿ ಶೀಟ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾಲಮ್ ಇರುತ್ತೆ ಪೊಲಿಟಿಕಲ್ ಅಫಿಲಿಯೇಷನ್ ಅಂತ ಇವನು ಯಾವ ಪಕ್ಷದ ಜೊತೆ ಗುರುತಿಸಿಕೊಂಡಿದ್ದಾನೆ ಜೊತೆಗೆ ಇವನ ಪರವಾಗಿ ಇನ್ಫ್ಲೂಯೆನ್ಸ್ ಮಾಡುವ ವಶೀಲಿ ಮಾಡುವ ರಾಜಕಾರಣಿಗಳು ಯಾರು ಅಂತ ಒಂದು ಕಾಲಮ್ ಇರುತ್ತೆ ಆ ಕಾಲಮ್ ಎಲ್ಲ ರೌಡಿಗಳ ವಿಷಯದಲ್ಲಿ ಇರುವಂತೆ ಈ ವಿಷಯದಲ್ಲೂ ಇದೆ ಅದರಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಓದ್ಬಿಡ್ತೀನಿ ಎಲ್ಲ ರೌಡಿಗಳಿಗೂ ಇರುತ್ತಿದ್ದು ಪೊಲಿಟಿಕಲ್ ಅಫಿಲಿಯೇಷನ್ ಅಂತ ನೇಮ್ಸ್ ಆಫ್ ದ ಪರ್ಸನ್ಸ್ ಹೂ ಟ್ರೈ ಟು ಇನ್ಫ್ಲೂಯೆನ್ಸ್ ಆನ್ ಬಿಹಾಫ್ ಆಫ್ ದ ಅಕ್ಯೂಸ್ಡ್ ಅಂತ ಆರೋಪಿಯ ಪರವಾಗಿ ಒತ್ತಡ ತರುವ ಇನ್ಫ್ಲೂಯೆನ್ಸ್ ಮಾಡುವ ವಶೀಲಿ ಮಾಡುವವರ ಹೆಸರುಗಳು ಅಂತ ಇವಂದು ನೋಡ್ತಾ ಇದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಮ್ಮ ಸ್ಕ್ರೀನ್ ಮೇಲೆ ಪೊಲಿಟಿಕಲ್ ಅಫಿಲಿಯೇಷನ್ ಅಂತ ಇರುವಲ್ಲಿ ಪೊಲೀಸರು ಸಿ ಸಿಬಿ ಅವರು ಕಾಂಗ್ರೆಸ್ ಅಂತ ಬರೆದಿದ್ದಾರೆ ಇವನ ಪರವಾಗಿ ವಶೀಲಿ ಮಾಡುವ ಇನ್ಫ್ಲೂಯೆನ್ಸ್ ಮಾಡುವವರು ಯಾರು ಅಂದರೆ ರಾಮಲಿಂಗಾರೆಡ್ಡಿ ಮತ್ತು ಹ್ಯಾರಿಸ್ ಅಂತ ಬರೆದಿದ್ದಾರೆ ಇವನು ಸೋಮಣ್ಣವ್ರ ಮನೆಗೆ ಹೋಗಿ ಬಂದಿದ್ದ ವಿಡಿಯೋ ಕಾಂಗ್ರೆಸ್ನವ್ರಿಗೆ ಅಸ್ತ್ರ ಸಿಕ್ಕಂಗೆ ಸಿಕ್ತು ಈ ರೌಡಿ ಶೀಟು ಬಿಜೆಪಿಯವ್ರಿಗೆ ಅಸ್ತ್ರ ಸಿಕ್ಕಂಗೆ ಸಿಕ್ತು ಮಧ್ಯದಲ್ಲಿ ವಿಲ್ಸನ್ ಗಾರ್ಡನ್ ಆಗ ಫುಟ್ಬಾಲ್ ಇವು ಏನು ಫುಟ್ಬಾಲ್ ಆ ಕಡೆಯವರು ಓದಿತಾರೆ ಈ ಕಡೆಯವರು ಓದಿತಾರೆ ಹಾಗೆ ಆಯ್ತು ಇವತ್ತು ಎಂಬತ್ತೆರಡು ಪ್ರಶ್ನೆಗಳಿಗೆ ಉತ್ತರಗಳು ಅನ್ನುವ ರೀತಿಯಲ್ಲಿ ಕಾಲಂಗಳು ಇರ್ತವೆ ಪ್ರತಿ ಕಾಲಮ್ಗೂ ಉತ್ತರಗಳಿರ್ತವೆ ಇಪ್ಪತ್ತೊಂಬತ್ತನೇ ತಾರೀಕು ಈತ ಹಾಜರಾಗಿದ್ದ ಸಿ ಬಿ ಅದರಿಗೆ ಧರ್ಮೇಂದ್ರ ಅವರು ವಿಚಾರಣೆ ನಡೆಸಿದ್ರು ಎ ಸಿ ಪಿ ಧರ್ಮೇಂದ್ರ ಒಟ್ಟು ಇಪ್ಪತ್ತೆರಡು ಕೇಸ್ ಇದ್ದಾವೆ ಮೇಲೆ ಕೊಲೆ ಕೊಲೆ ಪ್ರಯತ್ನ ಧಮಕಿ ಕಿಡ್ನ್ಯಾಪು ದರೋಡೆ ಅದು ಇದು ಸೇರಿ ಇಪ್ಪತ್ತೆರಡು ಕೇಸ್ ಇದ್ದಾವೆ ರೌಡಿ ಶೀಟ್ನ ಕಾಪಿ ನೋಡ್ತಾ ಇದ್ದೀರಿ ಪೊಲಿಟಿಕಲ್ ಅಫಿಲಿಯೇಷನ್ ಕಾಂಗ್ರೆಸ್ಸು ನೇಮ್ ಆಫ್ ದ ಪರ್ಸನ್ಸ್ ವಿಲ್ ಇನ್ಫ್ಲೂಯೆನ್ಸ್ ಆನ್ ಬಿಹಾಫ್ ಆಫ್ ಇಮ್ ಅನ್ನುವಲ್ಲಿ ರಾಮಲಿಂಗಾರೆಡ್ಡಿ ಮತ್ತು ಹ್ಯಾರಿಸ್ ಅಂತಿದೆ ನೆನ್ನೆ ಉತ್ತರ ಕೊಡಬೇಕಾಗಿದ್ದು ಸೋಮಣ್ಣ ವಿಲ್ಸನ್ ಗಾರ್ಡನ್ನಾಗ ನಿಮ್ಮ ಮನೆಗೆ ಯಾಕೆ ಬಂದಿದ್ದ ಅನ್ನೋದಕ್ಕೆ ಇವತ್ತು ರಾಮಲಿಂಗಾರೆಡ್ಡಿ ಉತ್ತರ ಕೊಡಬೇಕು ಹ್ಯಾರಿಸ್ ಉತ್ತರ ಕೊಡಬೇಕು ಇವನು ಪರವಾಗಿ ನೀವು ಇನ್ಫ್ಲೂಯೆನ್ಸ್ ಮಾಡ್ತೀರಾ ಅನ್ನೋದಕ್ಕೆ ರಾಮಲಿಂಗಾರೆಡ್ಡಿ ಉತ್ತರ ಕೊಟ್ಟರು ಇದು ಬಿ ಜೆ ಪಿ ಅವರು ಎಡಿಟ್ ಮಾಡಿರೋ ರೌಡಿ ಶೀಟು ಅಂದರು ರಾಮಲಿಂಗಾರೆಡ್ಡಿ ಅವರು ರೌಡಿ ವಿಲ್ಸನ್ ಗಾರ್ಡನ್ನಾಗ ನಾನು ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು ನನಗೆ ಗುರುತು ಸಿಗೋದಿಲ್ಲ ಕಮಿಷನರ್ ಜೊತೆ ಮಾತಾಡಿದ್ದೀನಿ ಅಂತ ಡಿ ಕೆ ಸುರೇಶ್ ಅವರು ಇದಕ್ಕೆ ಉತ್ತರ ಕೊಟ್ಟರು ರೌಡಿ ರಾಜಕೀಯ ಬಿ ಜೆ ಪಿ ಅವ್ರು ಹೇಳೋದೇ ಒಂದು ಮಾಡೋದೇ ಒಂದು ಸುಳ್ಳು ಹೇಳ್ತಾರೆ ಸತ್ಯ ಬೇರೆಯೇ ಇರುತ್ತೆ ಬಿ ಜೆ ಪಿ ಪಕ್ಷಕ್ಕೆ ಅನೇಕ ರೌಡಿ ಎಲಿಮೆಂಟ್ಸು ರೌಡಿ ಲಿಸ್ಟಲ್ಲಿ ಇರ್ತಕ್ಕಂಥವ್ರನ್ನ ಸೇರಿಸ್ಕೊಳ್ತಾ ಇದ್ದಾರೆ ಅಂಥೇಳಿ ವ್ಯಾಪಕವಾಗಿ ಮಾಧ್ಯಮಗಳಲ್ಲಿ ಬರ್ತಾಯಿತ್ತು ಇದು ಬಿ ಜೆ ಪಿ ಬಿಸಿ ತುಪ್ಪ ನುಂಗೋಂಗಿಲ್ಲ ಬಿಡೋಂಗಿಲ್ಲ ಯಾಕಂದರೆ ಬಹುತೇಕ ಅದರಲ್ಲಿ ಎಲ್ಲ ದೊಡ್ಡ ದೊಡ್ಡ ಮುಖಂಡರ ಹೆಸರುಗಳು ಸಚಿವರುಗಳು ಲೋಕಸಭಾ ಸದಸ್ಯರು ಹೆಸರುಗಳೆಲ್ಲ ಸೇರಿಕೊಂಡಿತ್ತು ಅದಕ್ಕೆ ಏನೋ ಒಂದು ತಿರುವು ಕೊಡಬೇಕು ಅಂಥೇಳಿ ಇವತ್ತು ನಾಗನ ವಿಚಾರದಲ್ಲಿ ನನ್ನ ಹೆಸರು ಮತ್ತು ಹ್ಯಾರಿಸ್ ಹೆಸರು ಸೇರಿಸಿದ್ದಾರೆ ಮತ್ತು ನಾಗ ಇರ್ತಕ್ಕಂಥದ್ದು ಇಲ್ಲಿ ಶಾಂತಿನಗರ ಅಂತ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ನಮ್ಮ ಕ್ಷೇತ್ರ ಹೊಂಬೆಗೌಡ ನಗರ ಕೂಡ ನನಗೆ ಬರೋದಿಲ್ಲ ಈ ಮುಖ ನೋಡಿದ್ರು ಕೂಡ ಈಗಲೂ ನನಗೆ ನಾಗ ಯಾರು ಅಂತ ನನಗೆ ಗೊತ್ತು ಸಿಗೋದಿಲ್ಲ ಯಾರೋ ನೀವು ಪಕ್ಕದಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಯಾರು ಅಂತ ಕೇಳಿದ್ರೆ ನನಗೆ ಗೊತ್ತಾಗೋದಿಲ್ಲ ಇದನ್ನು ಬಿ ಜೆ ಪಿಯವರು ಎಡಿಟ್ ಮಾಡಿ ಎಡಿಟ್ ಮಾಡಿದ್ದಾರೆ ನಿಮಗೆ ಇನ್ನೇನಾದರೂ ನಿಮಗೆ ಇದ್ರ ಬಗ್ಗೆ ಡೌಟ್ ಇದ್ದರೆ ನೀವು ನೇರವಾಗಿ ಪೊಲೀಸ್ ಕಮಿಷನರ್ ಇದ್ದಾರೆ ಅವ್ರನ್ನೇ ಕೇಳಿದ್ರೆ ಮುಗಿದೋಗ್ಬಿಡುತ್ತೆ ಬಿ ಜೆ ಪಿ ನೋಡಿ ಬಿ ಜೆ ಪಿ ಹೇಳೋದೇ ಒಂದು ಅವ್ರ ಮುಖ ಎರಡು ಮುಖಗಳು ಅವರು ಮುಂದೆಗಡೆ ತೋರಿಸೋದು ಒಂದು ಮುಖ ಹಿಂದೆಗಡೆ ತೋರಿಸೋದು ಒಂದು ಮುಖ ಅವರು ಸುಳ್ಳು ಹೇಳ್ತಾನೆ ಇರ್ತಾರೆ ಸತ್ಯ ಬೇರೆ ಇರ್ತದೆ ಮರೆಮಾಚ್ತಾನೆ ಇರ್ತಾರೆ ಅವರು ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾವುದನ್ನು ಏನು ಬೇಕಾದರೂ ಮಾಡೋ ಅಂಥ ನೈಪುಣ್ಯತೆ ಇರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ ಅವ್ರ ನಾಯಕರಿಂದ ಹಿಡಿದು ಕೆಳಗಡೆವರೆಗೂ ಕೂಡ ಸುಳ್ಳನ್ನು ಮನೆ ದೇವರಾಗ್ಬಿಟ್ಟಿದ್ದಾರೆ ಇವತ್ತು ಸಂಸ್ಕೃತಿಯಸ್ನಲ್ಲಿ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನ ಬಳಸ್ತಾ ಇದ್ದಾರೆ ಅಂತಿಮವಾಗಿ ರೌಡಿಗಳನ್ನ ಇಟ್ಟುಕೊಂಡು ಚುನಾವಣೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಭಾರತೀಯ ಜನತಾ ಪಕ್ಷ ಬಂದಿದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್